ಕಾರ್ಕಳ ಟೈಗರ್ಸ್ ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಮತ್ತು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ವಿಭಾಗ ಅಚ್ಚರಕಾಡು ಉಡುಪಿ ಇವರ ಸಹಯೋಗದಿಂದ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಕೆಆರ್ ಜೋಶಿ ಅಧ್ಯಕ್ಷರು, ಕಾರ್ಕಳ ರೆಡ್ಕ್ರಾಸ್ ಮುಖ್ಯ ಅತಿಥಿ ಡಾಕ್ಟರ್ ವೀಣಾ ಕುಮಾರಿ ಎಂ ಪ್ಯಾಥೋಲಜಿಸ್ಟ್ ಬಿಸಿಎಂ ಒಡಿಎಚ್ ಉಡುಪಿ ಹಾಗೂ ಗೌರವ ಉಪಸ್ಥಿತಿಯನ್ನ ಪ್ರಶಾಂತ್ ಕಾಮತ್ ಉದ್ಯಮಿ ಹಾಗೂ ಸಮಾಜ ಸೇವಕರು. ದಿನಾಂಕ 7ರಂದು ಗುರುದೀಪ್ ಗಾರ್ಡನ್ ಸಾಲ್ಮರ ಕಾರ್ಕಳದಲ್ಲಿ ಆಯೋಜನೆಗೊಂಡಿತ್ತು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ 125ಕ್ಕೂ ಅಧಿಕ ಘಟಕ ಸಂಗ್ರಹಿಸಿದ್ದು ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದವರಿಗೆ ಬೋಳ ಪ್ರಶಾಂತ್ ಕಾಮತ್ ಅವರು ಪೇರಳೆ ಗಿಡವನ್ನು ನೆಡುವ ಮುಖಾಂತರವಾಗಿ ಮೆಚ್ಚುಗೆಗೆ ಪಾತ್ರರಾದರು.